ಸುಭಾಷ್ ಅವರ. ಸುಭಾಷ್? ಇನ್ಸ್ಪೆಕ್ಟರ್ ಸುಭಾಷ್. ಹಾಗೆ ಹೇಳಿ ಮತ್ತೆ ಏನಾಗಬೇಕಾಗಿತ್ತು? ನಾನು ಅವ್ರು ನೋಡ್ಬೇಕಾಗಿತ್ತು. ಅದೇನೋ ಬರ್ಕೊಡಿ. ಅದ್ ನಿಮ್ ಕೈನಾಗ ಆಗೋ ಕೆಲಸ ಅಲ್ಲ ಸ್ವಾಮಿ, ನಾನು ಅವ್ರನ್ನೇ ನೋಡ್ಬೇಕು. ಅದ್ಯಾಕೆ ಹಾಕೂಗಾಡ್ತೀರಾ? ಅದೇನೋ ಕಂಪ್ಲೇಂಟ್ ಬರ್ಕೊಡಿ. ಇಡೀ ಸರ್ವಿಸ್ ನಲ್ಲಿ ಇದೇ ಸೀಟ್ ನ ಕರೆದಿದ್ರು ಅದೇ ಜೋರು ಅದೇ ಜಬರ್ದಸ್ತು. ಬಂದವರು ಕೆಲಸ ನೋಡ್ಕೊಂಡು ಹೋಗಿ, ಅದ್ಬಿಟ್ಟು ನನ್ನ ಸರ್ವಿಸ್ ಬಗ್ಗೆ ಮಾತನಾಡಬೇಡಿ. ಇಷ್ಟು ವಯಸ್ಸಾದ್ರೂ ನಿನ್ನ ಬುದ್ಧಿ ಮೂರು ಪಟ್ಟಿ ಇವೆರಡು ಬದಲಾಗ್ಲಿಲ್ಲ ನೋಡು. ಅಲ್ಲೋ, ನಿನ್ನ ಪೊಲೀಸ್ ಜಬರ್ದಸ್ತ್ ನ ನಿನ್ನ ಫ್ರೆಂಡ್ ಮೇಲೆ ತೋರಿಸೋದು? ಹಲೋ ಶಂಕರು, ನೀ ನನ್ನ ಗುರ್ತು ಹೇಳ್ತಿಲ್ಲೋ ಅಂತ ಹಂಗಂದೆ ಕಣೋ. ಅದಿರ್ಲಿ, ಸಾಹೇಬರ್ ನೋಡ್ಕೊಂಡ್ ಬಂದಿದ್ಯಾ, ಏನಾದ್ರು ಪ್ರಾಬ್ಲಮ್? ಏ ಪ್ರಾಬ್ಲಮ್ ಇಲ್ಲ, ಎಂಥದಿಲ್ಲ ಕಣಯ್ಯ. ಆ ನಿನ್ ಸಾಹೇಬ ನನ್ನ ಮಗ. ನಮ್ ಸಾಹೇಬರು ನಿನ್ನ ಮಗನ? ಆರ್ತಿಗೊಬ್ಬ ಮಗಳು, ಕೀರ್ತಿಗೊಬ್ಬ ಮಗ ಅನ್ನೋ ಹಾಗೆ ಎಂಥ ಮಗನಿಗೆ ಜನ್ಮ ಕೊಟ್ಟಿದೆಯ, ಸಾರ್ಥಕವಾಯ್ತು ಕಣೋ. ಸರಿ, ಎಲ್ಲವನು ಡಿಪಾರ್ಟ್ಮೆಂಟಿನ ಕೆಲಸದ ಮೇಲೆ ಕಮಿಷನರ್ ಆಫೀಸಿಗೆ ಹೋಗಿದ್ದಾರೆ, ಬರೋ ಸ್ವಲ್ಪ ತಡವಾಗಬಹುದು. ಹೇಗೂ ಅಪರೂಪಕ್ಕೆ ಬಂದಿದೆಯಾ, ಬಾ ಮನೆ ಹೋಗೋಣ. ಬಾರಯ್ಯ. ಬರ್ತಾ ಇದ್ದೀನಿ. ಉಷಾ, ಉಷಾ, ಆ ದಿವಸದ ಮೇಲೆ ನನ್ನ ಸ್ನೇಹಿತ ಸಿಕ್ಕಿದ್ದಾನೆ, ಊಟಕ್ಕೆ ಕರ್ಕೊಂಡ್ಬಂದಿದ್ದೀನಮ್ಮ. ಕೈ ಕಾಲು ತೊಳ್ಕೊಂಬನ್ನಿ, ರೆಡಿ ಮಾಡ್ತೀನಿ. ನಡಿಯಪ್ಪ ನಡಿ. ಬಹಳ ವರ್ಷ ಆಗಿತ್ತಲ್ವಾ? ಅದಿರ್ಲಿ, ಇವತ್ ನನ್ನ ಮಗಳ ಕೈ ಅಡಿಗೆ ರುಚಿ ನೋಡು, ಆಮೇಲೆ ಊಟಕ್ಕೆ ಇಲ್ಲೇ ಬಂದ್ಬಿಡ್ತೀಯ. ಈಗ ನೋಡ್ತೀರಲ್ಲಪ್ಪ. ಅಮ್ಮ ಉಷಾ, ಇವ್ರು ಯಾರು ಗೊತ್ತಾಯ್ತೇನಮ್ಮ? ಇಲ್ಲಪ್ಪ. ಹಿಚ್ಕಿದ ಬೇಡ ಇನ್ಸ್ಪೆಕ್ಟರ್ ಸುಭಾಷ್, ಅವ್ರ ಅಪ್ಪ ಕಣಮ್ಮ. ಇದೇನೆ ನನ್ನ ಮಗನ ಹೆಸರು ಹೇಳಿದ ತಕ್ಷಣ ಒಳ್ಳೆ ಮೇಣದ ಬತ್ತಿ ಕರಗ್ ನಿಂತು ಬಿಟ್ಟಿದ್ದಾಳೆ. ಅಮ್ಮ, ನೀ ಸುರಿತಿರೋ ತುಪ್ಪ ಸಾರಲ್ಲ, ಇಷ್ಟೊಂದು ತುಪ್ಪ ನಾನ್ ತಿಂದ್ರೆ ಅರ್ಗಿಸ್ಕೊಳಕ್ ಆಗತ್ತೆ ನನ್ ಕೈಲೇ. ಸದಾ ನೀನ್ ಹೇಳ್ದಾಗೆ ನಿನ್ ಮಕ್ಕಳ ಕೈ ರುಚಿ ಪ್ರಮಾದ. ಅಂದಾಗೆ ನಾನ್ ನಿನ್ಗೊಂದು ಮಾತು ಹೇಳಿದ್ದೆ ನೆನಪಿದ್ಯಾ? ಇಲ್ಲ. ಅದಕ್ಕೆ ನೀನಿನ್ನು ಕಾನ್ಸ್ಟೇಬಲ್ ಆಗೇ ಉಳಿದಿರೋದು ಅಲ್ವೋ? ನಿನ್ನ ಮಗಳನ್ನ ನನ್ನ ಮನೆ ಸೊಸೆ ಮಾಡ್ಕೋತೀನಿ ಅಂತ ಹೇಳಿದ್ರು. ಆದ್ರೆ ಈಗ ಹೇಗೆ ಸಾಧ್ಯ? ಯಾಕೆ, ಯಾಕೋ ಸಾಧ್ಯ ಇಲ್ಲ, ಯಾಕೋ ಸಾಧ್ಯ ಇಲ್ಲ. ನನ್ನ ಮಗನೇನು ಕುಂಟ್ನೋ ಕುರುಡ್ನೋ? ಅದಲ್ಲಪ್ಪ, ನಿನ್ನ ಮಗ ದೊಡ್ಡ ಇನ್ಸ್ಪೆಕ್ಟ್ರು, ನಾನು ಅವ್ರ ಕೈ ಕೆಳ ಕೆಲಸ ಮಾಡೋ ದಫೆದಾರರು. ನನ್ನ ಮಗಳಿಗೂ ನಿನ್ನ ಮಗನಿಗೂ ಒಂದು ಮಾತಾಡ್ರೆ ಒದ್ದ ಲಾಕಪ್ ಹಾಕ್ಸ್ಬಿಡ್ತೀನಿ. ಅದೆಲ್ಲ ನಿಮ್ಮ ಆಫೀಸ್ನೊಳಗೆ, ನನ್ನ ಮನೆಯೊಳಗೆ. ಇವಳು ನನ್ನ ಸೊಸೆ, ಅವನ್ ನನ್ನ ಮಗ, ನಾನು ಅವರ ಅಪ್ಪ ಅಷ್ಟೇ. ಅಲ್ವೋ ಶಂಕರ್, ಚುಪ್, ಸುಮ್ಮನೆ ಊಟ ಮಾಡು. ಹಲೋ, ಹಲೋ, ಯಾರ ಕಾಲ್? ಏನ್ ನೆನ್ಸ್ಕೊತಾ ಇದೀಯಾ? ನಿಮ್ಮನ್ನೇ. ನನ್ನ? ನಾನೇನ್ ತಪ್ಪು ಮಾಡ್ದೆ? ಹಾಗಲ್ಲ, ಅದು ಸರಿ. ಅಪ್ಪ ಎಲ್ಲಿ? ಅಪ್ಪ ಅವ್ರಾಗ್ಲಿ ಮನೆಗೆ ಹೋದ್ರು. ಹೋದ್ರಾ? ಒಂದ್ ನಿಮಿಷ, ಊಟ ಮಾಡ್ಕೊಂಡು ಹೋಗೋದಲ್ಲ? ಊಟ ಇದ್ಕಿದ್ ಬೆಲೆ ಸಾರ್ ಮಾಡಿದ್ದೀನಿ. ಇದ್ಕಿದ್ ಬೆಲೆನಾ? ನೀನೇ ಮಾಡ್ಕೋ. ಇದ್ಕಿದ್ ಬೆಲೆನಾ? ಅಪ್ಪ, ಅಪ್ಪ, ಏನಪ್ಪ ನೀನು? ಊರಿಗೆ ಬಂದವರು ನೇರವಾಗಿ ಮನೆಗೆ ಬರದ್ಬಿಟ್ಟು ಅವ್ರ ಮನೆಗೆ ಯಾಕೆ ಹೋಗಿದ್ದೆ? ಲೇ, ನಾನು ಅವ್ರಿವ್ರ ಮನೆಗೆ ಹೋಗಿದ್ನೇನಾ? ನನ್ನ ಸೊಸೆ ಮನೆಗೆ ಹೋಗಿದ್ದೆ ಕಣೋ. ಸೊಸೆ? ಆ ದಫೆದಾರ ಮಗಳು ನಿಮಗ್ ಸೊಸೆನಾ? ಲೇ, ಅವನ್ ನಿನಗ್ ದಫೆದಾರ ಆಗಿರ್ಬೋದು ಕಣೋ, ಆದ್ರೆ ನನಗೆ ಚಡ್ಡಿ ದೋಸ್ತ್. ಅವನ ಮಗಳು ಇಷ್ಟಿದ್ದಾಗಲೇ ಆ ಹುಡುಗಿನ ನಮ್ಮ ಮನೆ ಸೊಸೆ ಮಾಡ್ಕೋಬೇಕು ಅಂತ ತೀರ್ಮಾನ ಆಗೋಗಿತ್ತು. ಆ ಹುಡುಗಿ ಏನ್ ಲಕ್ಷಣ, ಏನ್ ಗುಣ! ಸಾಕ್ಷಾತ್ ಮಹಾಲಕ್ಷ್ಮಿ ಕಣೋ. ಓಹೋ, ಅಗ್ರಿಮೆಂಟೇ ಮಾಡ್ಕೊಂಡು ಬಂದಾಗಿದೆ. ಅಪ್ಪ, ಅವಳು ಎಂತವಳು ಅಂತ ನಿಮ್ಗೆ ಗೊತ್ತಿಲ್ಲ. ಗೊತ್ತಾದ್ರೆ ಅದೇನು? ಲೇ, ಅವಳು ಎಂಥವಳೇ ಆಗಿರ್ಲಿ, ಅವಳು ನನ್ನ ಸೊಸೆ ಅಂತ ನಾನು ತೀರ್ಮಾನ ಮಾಡಿದ್ಮೇಲೆ ಮುಗೀತು. ಅದಿಲ್ಲೇ, ನಿಮ್ಮಮ್ಮ ಹಸ್ಕೊಂಡಿಲ್ಲಲ್ಲ, ಪೂಜೆ ಕರ್ಕೊಂಡು ಬಂದ್ ನಿಂತು ನಂಗೆ ಕಳಿಸಿದಾಳೆ. ನಡಿ ಹೋಗೋಣ. ಇನ್ನೂ ಎಷ್ಟು ದಿವಸ ಈ ನಿದ್ದೆಗಳಿಗೆ ತಗೋಬೇಕೋ ಏನೋ. ಬುದ್ಧಂತ ಬುದ್ಧಂತ ಇಲ್ಲಿ ಕಾಣ್ತಾ ಇಲ್ಲ. ಎಲ್ಲೋದ ಇವನು? ಬೆಡ್ ಮುಂದೆ ಇಲ್ಲೇ ಮಲಗಿದಾನಲ್ಲೋ. ಮಲಗಿದ ಸ್ಟೈಲ್ ಎದ್ದೋಳ ಮೇಲೆ
ಎಲ್ಲ ಅಂದ್ಕೊಂಡಾಗ ಆಯ್ತು ಕಣ. ಇನ್ನೊಂದು ಕೆಲಸ ಆಗ್ಬಿಟ್ರೆ ನೆಮ್ಮದಿಯಿಂದ ಇದ್ದು ಬಿಡ್ಬಹುದು. ಏನಪ್ಪ ಅದು? ನಿನ್ ತಂಗಿ ಮದ್ವೆ ಕಣ. ಈಗ್ಲೇನಪ್ಪ ಮದ್ವೆಗೆ ಅರ್ಜೆಂಟು? ಅವಳು ಚೆನ್ನಾಗಿ ಓದಿ ಅವಳ ಕಾಲ್ ಮೇಲೆ ನಿಂತ್ಕೊಳ್ಳಿ, ಆಮೇಲೆ ಬೇಕಾದ್ರೆ ಮದ್ವೆ ಬಗ್ಗೆ ಯೋಚನೆ ಮಾಡೋಣ. ಅಲ್ಲ, ಒಬ್ಬ ಇನ್ಸ್ಪೆಕ್ಟರ್ ತಂಗಿ ಅಂದ ಮೇಲೆ ಒಂದ್ ಸ್ಟೇಟಸ್ ಬೇಡದೇನಪ್ಪ? ಏ, ಸ್ಟೇಟಸ್ ಗೀಟಸ್ಸು ಅಂತ ಕೂತ್ಕೊಂಡ್ರೆ ಆಗತ್ತೇನ? ಅದು ಅಲ್ಲದೆ ನಮ್ಮೂರ್ನ ಕಾಲೇಜ್ ಎಲ್ಲೋ ಇದೆ. ಏ, ಅವೆಲ್ಲ ಆಗದ ಕೆಲಸ ಬಿಡು. ಅದಕ್ಕೆ ಯಾಕಪ್ಪ ಯೋಚನೆ ಮಾಡ್ತೀಯ? ನನ್ನ ತಂಗಿನ ನಾನ್ ಕರ್ಕೊಂಡು ಓದಿಸ್ತಿ. ನಿನ್ ಕೆಲ್ಸನೆ ಬೇಕಾದಷ್ಟು ಇರುತ್ತೆ, ಇಲ್ಲಿ ಇವಳನ್ನ ಹೇಗ್ ನೋಡ್ಕೋತೀಯ? ಅಲ್ದೆ ಸಿಟಿ ಸವಾಸ ಏನು ಅಂತ ನಿಂಗೆ ಚೆನ್ನಾಗ್ ಗೊತ್ತೇ ಇದೆ. ಏನಪ್ಪ, ಕಾನೂನು ಕಾಪಾಡೋ ನಾನು ನನ್ನ ತಂಗಿನ ಕಾಪಾಡಕ್ಕಾಗಲ್ವೇ? ಏನ್ರಿ ನೀವು, ಇವಳು ಓದ್ಬೇಕು ಅಂತ ಇಷ್ಟಪಡ್ತಿದ್ದಾಳೆ, ಅವನು ಕರ್ಕೊಂಡು ಹೋಗ್ತೀನಿ ಅಂತಿದ್ದಾನೆ. ಹೋಗ್ಲಿ ಬಿಡ್ರಿ, ಅವನ ಆಸೆಗೆ ಯಾಕೆ ಅಡ್ಡಿ ಮಾಡ್ತೀರಾ? ಹೋಗ್ತೀಯನು ಕನ್ನ? ಹೌನಪ್ಪ. ಆಗಲಮ್ಮ. ಯಾರು? ಯಾರೇ ನೀನು? ಪರವಾಗಿಲ್ವೇ, ನಮ್ಮನೆಗೆ ಬಂದು ನನ್ನನ್ನೇ ಯಾರು ಅಂತ ಕೇಳ್ತಾ ಇದ್ದೀರಲ್ಲ, ನೀವ್ಯಾರು? ಸುಭಾಷ್, ನೀನೇನಾಗ್ಬೇಕು? ನಾನೇನಾಗ್ಬೇಕು ಅನ್ನೋದಿರ್ಲಿ, ನಿನಗೇನಾಗ್ಬೇಕು? ಏಯ್, ನನ್ನನ್ನು ಯಾರು ಅಂತ ತಿಳ್ಕೊಂಡಿದ್ಯೇ? ನೀನ್ ಯಾರಾದ್ರೆ ನನಗೇನೆ? ನನ್ ಮನೆಗೆ ಬಂದು ನನ್ ಮೇಲೆ ರೋಪ್ ಹಾಕ್ತಿದ್ಯಾ? ಎಲ್ಲೋ ಹುಚ್ಚ ಆಸ್ಪತ್ರೆಯಿಂದ ತಪ್ಪಿಸ್ಕೊಂಡ್ ಬಂದಿರ್ಬೇಕು ಅಂತ. ಏನದೇ ನೀನೇನಿಲ್ಲಿ ಅಣ್ಣ? ಇವ್ಳು ನಿಮಗ್ ಗೊತ್ತಾ? ಅದು ಇವಳು ಅತ್ತಿಗೆ. ಬನ್ನಿ ಅತ್ತಿಗೆ ಅವಳಿಗೆ. ಹೋಗಿದ್ರೆ ಎಷ್ಟು ತೊಂದ್ರೆ ಆಗ್ತಿತ್ತಲ್ಲ? ಇಷ್ಟೊತ್ತು ಸೌತಿರ್ತರ ಜಗಳ ಆಡ್ತಿದ್ರು, ಈಗ ನೋಡಿದ್ರೆ ಅತ್ತಿಗೆ ಅತ್ತಿಗೆ ಅಂತ. ಹೌದು, ಮತ್ತೆ ಅತ್ತಿಗೆ ಅಂದ್ಮೇಲೆ ಪ್ರೀತಿ ವಿಶ್ವಾಸ ಇದ್ದೇ ಇರುತ್ತೆ. ಊರಿಂದ ತಂಗಿ ಮೊದಲೇ ಸತಿ ಕರ್ಕೊಂಡ್ಬಂದಿದ್ದೀರಲ್ಲ, ನಾನೊಂದು ಮಾತು ಹೇಳಿದ್ರ? ಅಲ್ಲ ಕಣೆ, ಪರವಾಗಿಲ್ಲ, ನೀವ್ ಹೇಳ್ದೇ ಇದ್ರು ನಾನೇ ಹುಡುಕೊಂಡ್ ಬಂದೆ. ಅತ್ತಿಗೆ, ಮೊದಲನೇ ಸಲ ನೀವು ನಮ್ಮ ಮನೆಗೆ ಬಂದಿದ್ದೀರಾ, ಏನಾದ್ರೂ ಸಿಹಿ ಮಾಡ್ಕೊಂಡು ಬರ್ತೀನಿ, ಇರು ನಾನು ಬರ್ತೀನಿ. ಸಿಹಿನೂ ಬೇಡ ತಿಂದಿನೂ ಬೇಡ, ಒಟ್ಟಿಗೆ ಅಡಿಗೆ ಮಾಡಿ ಊಟ ಮಾಡೋಣ. ತರಕಾರಿ ಹೆಚ್ಕೊಡಿ, ಬನ್ನಿ. ಈಗ್ಲೇ ಹೀಗೆ ಇನ್ ಮದುವೆ ಆದ್ಮೇಲೆ ಏನ್ ಗೊತ್ತಾ? ಬನ್ನಿ. ಬಂದ ಕಣ. ಕಟ್ಮೂರ್ತಿ ಬುದ್ಧಿವಂತ ಯಾಕೆ ಹೊಡ್ಕೊತಿದ್ಯಾ? ಏನೇ ಸಮಾಚಾರ? ಅಯ್ಯೋ, ಮೂರ್ತಿ ಮನೆ ಬಾವಿಲಿ ಬಾಡಿ ಬಿದ್ದಿದೆ. ಯಾರದ್ದು? ಮೂರು ದಿವಸ ಆಯ್ತಂತೆ ಬಿದ್ದು, ಇವತ್ತು ನೀರಿನ ಮೇಲೆ ತೇಲ್ತಾ ಇದೆ. ಬಾಡಿ ಯಾರ್ದು ಅಂತ ಯಾರಿಗೂ ಗೊತ್ತಿಲ್ಲ. ಬಾಡಿ ನಾಗೇಶು, 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 ನಾಗೇಶು.
ಅವನ್ ವಟಾರದಲ್ಲಿ ಬಾವಿಲಿ ಬಾಡಿ ಬಿದ್ದಿದೆ. ಯಾರ್ದು ಒಂದ್ ಬಾಡಿ ಬಿದ್ದಿದೆ ಅಲ್ಲಿ, ನಡಿಯ ಬೇಗ ಬಾಡಿಲ್ ಬಾವಿ ಅಲ್ಲ. ನಾ ಮಲಗೋದೇ ತಿಂಗಳಿಗೆ ಒಂದ್ಸರಿ, ಅದಕ್ಕೂ ಬಿಡಲ್ವಲ್ರು ನೀವು. ಬಾವಿಲಿ ಬಾಡಿ ಬಿದ್ದೀರಿ ಅಂತ ಕಡ ಯಾರ ಬಾಡಿನೋ ಯಾರ್ದ ನಡೆಯ ನೋಡೋಣ. ತಡಿಯೋ ಬಿಕ್ಕ ಮೂರ್ತಿ ಬಾವಿಲಿ ಬಾಡಿ ಬಿದ್ದೀನಿ ಅಂತ ಯಾರು ಯಾರ್ದೋ ಗೊತ್ತಿಲ್ಲ ತೇಳ್ತಾ ಇದೆ ಅಂತೆ. ಅಣ್ಣ ಇದ್ದಿದ್ದ ಬಾಡಿ ಬಿದ್ದವೆ ಕಣ್ಣ. ಈ ವಯಸ್ಸಿನಲ್ಲಿ ನಿನಗೆ ಈ ಬಾಡಿ ಬೇಕಾಗಿತ್ತ? ಏನ್ರಪ್ಪ ಬಾಡಿ ಆಚೆ ತೆಗೆದ್ರ? ಅಲ್ಲಿ ಬಾಡಿ ತೆಗೆದ್ವಿ, ಇಲ್ಲಿ ಬೋಟಿ ತೆಗಿತೀವಿ.